ಮೇಡಮ್ ಈಗ ನೀವು ಪ್ರತ್ಯಕ್ಷ ದರ್ಶಿ ಅಲ್ಲೇ ಇದ್ರಿ, ಏನಾಯ್ತು ಮೇಡಮ್ ಲಿಟ್ರಲಿ ಆಕ್ಸಿಡೆಂಟ್ ಆದಾಗ? ಹೇಳ್ತಿದೀನಲ್ಲ ಸರ್, ಆಗ್ಲಿಂದ ಎಷ್ಟ್ ಹೇಳಿ, ಆ ಬ್ಲಾಕ್ ಇಂದ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಹೋದ್ರೆ ಚಿಕ್ಕ ಗೇಟ್ ಇದೆ, ಆ ಗೇಟ್ ವಾಚ್ಮ್ಯಾನ್ ಅವ್ರು ಇರ್ತಾರಲ್ಲಿ, ಅಲ್ಲಿ ಎಲ್ಲರೂ ಹೋಗೋದಕ್ಕೆ, ಆ ಗೇಟ್ ಅವ್ರು ಅವ್ರಿಂಗ್ ಪಾಸ್ ಆಗೋರು, ನಾನು ಅವ್ರ ಹಿಂದೆ ಇದ್ದೀನಿ, ಅವ್ರ ಹಿಂದೆ ಇದ್ದೀನಿ, ಅವ್ರ ಹಿಂದೆ. ಇವನ್ ಹತ್ರನೇ ನಮ್ಮ ಅಣ್ಣ ಹತ್ರ ಎಲ್ಲೋದು ಅಂತ ಕೇಳ್ಕೊಂಡು ಫೋನ್ ಅಲ್ಲಿ ಮಾತಾಡ್ಕೊಂಡು ಹಿಂಗ್ ಬಂದೆ. ಹಿಂಗ್ ಬರ್ತಿದ್ದಂಗೆ ಡಮ್ ಅಂತು ಪವರ್ ಆಫ್ ಆಯ್ತು. ವಾಚ್ಮ್ಯಾನ್ ಅವರೆಲ್ಲ ಜನರೇಟರ್ ಆನ್ ಮಾಡಿ ಎಲ್ಲ ನೋಡ್ರೆ ಅಲ್ಲ ಅಲ್ಲ ನಮ್ಮ ಅಮ್ಮ ನಮ್ಮ ಅಪ್ಪಂಗ್ ಗುದ್ಬಿಟ್ಟು, ನಮ್ಮ ಅಮ್ಮ ಇಲ್ಲಿ ಓಡಿದ್ರೆ ಸರ್ ಅಲ್ಲಿ ಸ್ಕೂಟಿ ಇದೆಯಲ್ಲ ಅಷ್ಟು ದೂರ ಹೋಗಿ ಬಿದ್ದೈತೆ ಮಮ್ಮಿ, ಅಲ್ಲಿರೋರು ಪಾಪ ಎತ್ಕೊಂಡು ಹೋಗಿ ಅಲ್ಲೇ ಆಸ್ಟರ್ ಹಾಸ್ಪಿಟ್ಲ್ ಇದ್ರ ಅಲ್ಲಿ ಫೂಟೇಜ್ ಇರುತ್ತೆ ಸರ್ ಹಾಸ್ಪಿಟ್ಲ್ ಅಲ್ಲಿ, ಈಸ್ಕೊಡಿ ಸರ್. ಅವನು ಬಂದಿರ್ತಾನ ನಮ್ಮ ಅಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಗೊತ್ತು ನಮ್ಮ ಅಮ್ಮ ಹೋಗ್ಬಿಟೈತೆ ಅಂತ, ಅವ್ರು ನೋಡವ್ರೆ ಸರ್ ಎಲ್ಲ ನೋಡಿದಾರೆ ಯಾರು ಬರಲ್ಲ. ಇವತ್ತು ನಮ್ಮಅಮ್ಮ ಮುಖ ನೋಡಕ್ ಆಗ್ತಿಲ್ಲ, ನಾಲ್ಗೆ ಹಿಂಗ್ ಬರೀ ರಕ್ತ ಸರ್, ನಮ್ಮಅಮ್ಮ ರಕ್ತ ಕಿವಿ ಬಾಯಿ ತಲೆ ಎಲ್ಲ ರಕ್ತ, ಎಲ್ಲ ರಕ್ತ, ಎಲ್ಲ ರಕ್ತ ಸರ್. ಸರ್ ನಮ್ಮಅಪ್ಪ ಒಂದ್ ದಿವಸ ಇಂಜೆಕ್ಷನ್ ಕೊಡಿಸ್ತಾ ಇರ್ಲಿಲ್ಲ, ನಮ್ಮಅಮ್ಮ ನಮ್ಮಅಪ್ಪನ್ ಬಿಟ್ಟು ಹೋಯ್ತಿರ್ಲಿಲ್ಲ ಸರ್, ಯಾವ ಊರ್ಗ ಹೋಯ್ತಿರ್ಲಿಲ್ಲ, ಯಾವ ಮದ್ವೆಗ್ ಹೋಯ್ತಿರ್ಲಿಲ್ಲ, ನನ್ ಗಂಡನ್ ಬಿಟ್ಟು ಹೋಗಲ್ಲ ಹೋಗಲ್ಲ. ನಮ್ಮಅಪ್ಪನ್ ಪಾಪ ಬಂದು ಹೊಡೆದಿದ್ಕೆ ನಮ್ಮಅಪ್ಪನ್ಗೂ ಹೊಡ್ದಾನೆ ಸರ್, ನಮ್ಮಅಪ್ಪನ್ ತಡ ಮುಂದಕ್ ಹೋಗ್ಬಿಟೈತೆ ಮಮ್ಮಿ, ಪಪ್ಪನು ಕ್ರಿಟಿಕಲ್ ಸರ್, ಪಪ್ಪನು ಕ್ರಿಟಿಕಲ್, ನಮ್ಮಅಮ್ಮ ನೋಡಕ್ ಆಯ್ತಾರೆ ಸರ್. ನಿಮ್ ಹತ್ರ ನಂಬರ್ ಇರುತ್ತ ಕೊಡ್ರಿ ಸರ್, ನಾನು ಅವನ ಹತ್ರ ಮಾತಾಡ್ಬೇಕು, ಕೊಡಿ ಸರ್, ಕೇಳ್ತೀನಿ ಅವನ್ನ, ಕೊಡಿ ಸರ್. ಹೆಂಗಯ್ಯ ಮನ್ಸ್ ಬಂತು ಅವರಿಬ್ರು ಸರ್ ಅಷ್ಟ್ ದೂರ ನಿಂತಿದ್ರೆ, ನೀವು ಒಬ್ಬ ಡ್ರೈವರ್ ಆಗಿ ನಿಮ್ಗೆ ಗೊತ್ತಿರಲ್ವಾ, ಗೊತ್ತಿರ ಹೋಗ್ಲಿ ಕುಡ್ದು ಮಾಡ ಅಂದ್ರೆ ಚೆನ್ನಾಗೇ ಇದ್ದಾನೆ ಸರ್, ಅವ್ನ್ಗೆ ಏನ್ ಬಿಟ್ಕೊಂಡಿದ್ದೆ ಸರ್, ನಮ್ಮಅಪ್ಪಂಗ ಹುಷಾರಿದ್ದಿಲ್ಲ, ನಮ್ಮಅಮ್ಮ ಹಿಂದೆನೆ ಇರೋದು, ಇವತ್ ನಮ್ಮಅಮ್ಮ ಬಾಳ ಹಿಂಗೆ ಮಲ್ಗೈತೆ ಸರ್, ಕಣ್ಣಿಟ್ಟೆ ನಾನು ಹೋದಾಗ ಹಂಗೆ ಇತ್ತು, ನಮ್ಮಅಮ್ಮ ನಮ್ಮಅಮ್ಮನ ಮುಖಾನೇ ನೋಡ್ಲಿಲ್ಲ ಸರ್. ನನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.